ನಿಮಗೆ ಕಾಂಗ್ರೆಸ್ ನವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಚುನಾವಣೆ ಮುಂದೆ ಹಾಕಿಕೊಳ್ಳಬೇಕು ಅಂತ ಜೆಡಿಎಸ್ ನವರು ಚುನಾವಣೆ ಮುಂದೆ ಹಾಕಿಕೊಳ್ಳಬೇಕು ಹೇಳಿದ್ದಾರೆ ಹಾಗಾಗಿ ನಾವು ಇದಕ್ಕೋಸ್ಕರ ಸೆಪರೇಟ್ ಮೀಟಿಂಗ್ ಏನು ಮಾಡಕ್ಕೆ ಹೋಗಿಲ್ಲ ಎಲ್ಲರದ ಅಭಿಪ್ರಾಯ ಕೋರ್ಟ್ ಚುನಾವಣಾ ಆಯೋಗ ಚರ್ಚೆ ಮಾಡಲಿ ಅವರು ಏನು ತೀರ್ಮಾನ ಬಂತ ಸಮನ್ವಯ ಸಮಿತಿ ಅಧ್ಯಕ್ಷರವರೇ ರಾಜ್ಯದಲ್ಲಿ ಭೀಕರ ಬರಗಾಲ ನಾನು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕನೇ ಎಲ್ಲಾ ಜಿಲ್ಲೆಗಳಿಗೆ ಪ್ರವಾಸ ಮಾಡಿದ್ದೇನೆ ಮಾಡಿದಂತ ಸಂದರ್ಭದಲ್ಲಿ ಒಂದು ಜಿಲ್ಲೆಗೆ ಒಬ್ಬ ಉಸ್ತುವಾರಿ ಕೊಟ್ಟಿಲ್ಲ ನಾನು ಅದನ್ನು ಟೀಕೆ ಮಾಡಕ್ಕೆ ಹೋಗಿಲ್ಲ ಆದರೆ ನಾನು ಪ್ರಾರ್ಥನೆ ಮಾಡಿದೆ ಯಾವ ಅಧಿಕಾರಿಗಳು ಬಂದಿಲ್ಲ ಯಾವ ಉಸ್ತುವಾರಿ ಸಚಿವರು ಬಂದಿಲ್ಲ ಸಿದ್ದರಾಮಯ್ಯನವರು ದೇವೇಗೌಡರು ಇಬ್ಬರು ಕೂಡ ಒಂದೇ ಸಮಿಶ್ರ ಸರ್ಕಾರದಲ್ಲಿ ಇರೋರು ಒಂದು ಪ್ರವಾಸ ಮಾಡಿದ್ರೆ ಈ ಉಸ್ತುವಾರಿ ಸಚಿವರು ಹೋಗ್ತಾರೆ ನಿಮ್ಮ ಅಧಿಕಾರಿಗಳು ಹೋಗ್ತಾರೆ ದಯವಿಟ್ಟು ಪ್ರವಾಸ ಮಾಡಿ ಅಂತ ಪ್ರಾರ್ಥನೆ ಮಾಡಿದೆ ಕೊನೆಗೂ ಹೋಗಲಿಲ್ಲ ಟೀಕೆ ಮಾಡೋದಕ್ಕೋಸ್ಕರ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷ ಇದೆ ಅಂತ ಏನು ಮಾಡಕ್ಕೂ ಆಗಲ್ಲ ಇಂತ ಕೊರೋನಾ ಸಂದರ್ಭದಲ್ಲೂ ಕೂಡ ನೀವು ನೋಡಿದಿರಿ ಇವತ್ತಿಗೂ ಕೂಡ ಕಾರ್ಜೋಳ ಅವರ ಮಗ ಹೈದರಾಬಾದ್ನಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷ ಇದೆ ಅಂತ ಏನು ಮಾಡಕ್ಕೂ ಆಗಲ್ಲ ಇಂತ ಕೊರೋನಾ ಸಂದರ್ಭದಲ್ಲೂ ಕೂಡ ನೀವು ನೋಡಿದಿರಿ ಇವತ್ತಿಗೂ ಕೂಡ ಕಾರ್ಜೋಳ ಅವರ ಮಗ ಹೈದರಾಬಾದ್ನಲ್ಲಿ ಟ್ರೀಟ್ಮೆಂಟ್ ತಗೋತಿದ್ದಾರೆ ಬಹಳ ಕಷ್ಟ ಪರಿಸ್ಥಿತಿಯಲ್ಲಿದೆ ಎಲ್ಲ ಇವರು ನಮ್ಮ ಶಶಿಕಲಾ ಜೊತೆ ಆಸ್ಪತ್ರೆಯಿಂದ ಮೊನ್ನೆ ತಾನೆ ಹೊರಗೆ ಬಂದಿದ್ದಾರೆ ಇವರೆಲ್ಲ ಟೀಕೆಗಳು ಮಾಡಿದ್ರು ನನಗೆ ಇಲ್ಲ ಅಂತ ಅಲ್ಲ ಉಳಿದ ಎಲ್ಲ ಮಂತ್ರಿಗಳು ಕೂಡ ಪ್ರವಾಸ ಮಾಡಿದೆ ಅದಕ್ಕೋಸ್ಕರ ಹೇಳ್ತಿರೋದು ಟೀಕೆ ಮಾಡೋದಕ್ಕೆ ಉತ್ತರ ಕೊಡಬೇಕು ಅನ್ನೋದಕ್ಕೆ ನಾನೇನು ಅಭ್ಯಂತರಿಲ್ಲ ಆದರೆ ಎಲ್ಲವಕ್ಕೂ ಟೀಕೆ ಮಾಡಬೇಡಿ If you like this video, ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ